ಪರಿಶಿಷ್ಟ ಸೌಲಭ್ಯ ಸಂರಕ್ಷಣೆ ಸಂಬಂಧ ವಿವಿಧ ದಲಿತ ಪರ ಸಂಘಟನೆ ಜಿಲ್ಲಾ ಮುಖಂಡರ ಸಭೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ನಡೆಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಸಮಿತಿ ಪ್ರಮುಖ ರಾಜ್ಕುಮಾರ್, ಮೂಲ ಭಾರತಿ ಪರಿಶಿಷ್ಟೇತರ ಸಮುದಾಯದ ಅನೇಕ ಪ್ರಭಾವಿಗಳು ಪರಿಶಿಷ್ಟ ಗುಂಪಿನ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಸರ್ಕಾರದ ಸೌಲಭ್ಯ ಪಡೆದಿದ್ದು, ಅದನ್ನ ಈ ಹಂತದಲ್ಲೇ ತಡೆಗಟ್ಟದಿದ್ದರೆ ಭವಿಷ್ಯದಲ್ಲಿ ವಿಕೋಪಕ್ಕೆ ಹೋಗುತ್ತದೆ. ಈ ನಿಟ್ಟಿನಲ್ಲಿ ಒಕ್ಕೂಟ ಪ್ರದರ್ಶಿಸಿ ಸೌಲಭ್ಯ ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಟ ಮಾರ್ಗ ಹಿಡಿಯಬೇಕಿದೆ ಎಂದರು. ಪ್ರಮುಖರಾದ ಚಂದ್ರಕಾಂತ್ ನಿರಾಟೆ, ರವಿ ವಾಗ್ಮೋರೆ, ಉಮೇಶ್ ಕುಮಾರ್ ಸೋಡಿಹಳ್ಳಿಕರ್, ಓಂಕಾರ್ ಬಾವಿಕಟ್ಟಿ, ಸಂತೋಷ್ ಕುಮಾರ್ ವಣಕೇರು ಮತ್ತಿತರರು ಮಾತನಾಡಿದರು. ಉಮನಾಬಾದ್ ಸಭೆ ಮಾಡಬೇಕು, ಉಮನಾಬಾದ್ ಗೆಳೆಯರಿಗೆ ತಗೋಬೇಕು, ಅದೊಂದು ಪ್ರೊಟೆಸ್ಟ್ ಮಾಡೋದಲ್ಲ, ನಾವು ಅದಕ್ಕೆ ಸಮಾನತೆ ಜಾಗ್ರತೆ ಕಡೆ ಬರಬೇಕು. ನಾವು ಏನು ಮಾಡ್ತಾ ಇದ್ದೀವಿ ಕೆಲಸ, ಅದಕ್ಕೆ ಇವತ್ತು ಉಮನಾಬಾದ್ ಒಂದಕ್ಕೆ ಸೀಮಿತ ಇಡೋದು ಬೇಡ. ನಾವು ಬೀದರ್ ಕಟ್ಟೆ ಸೀಮಿತ ಇಟ್ಕೊಂಬೋದು ಬೇಡ. ಯಾಕೆ ರಾಜ್ಕುಮಾರ್ ಮೂಲವಾಗಿ ಒಬ್ಬರೇ ಮಾಡ್ಬೇಕಂತ ಏನಾರಿದ್ದಲ್ಲ, ನಾವೆಲ್ಲರೂ ಮಾಡಬೇಕಲ್ಲ, ನೀವೆಲ್ಲರೂ ಮುಂದೆ ಬರಬೇಕಲ್ಲ. ಇದು ನಮ್ದು ಒಂದು ಜಾತಿಗದನ. ಇವತ್ತು ಮಾದಿಗ ಸಮುದಾಯ ಇರ್ಬೋದು, ಕೊರಬಾ, ಕೊಂಚಾಕು, ಯಾವುದೇ ಒನ್ ನಾಟ್ ಒನ್ ಅಲ್ಲ, ಒನ್ ಒಂದು 110 ಜಾತಿಗಳು ಸೇರಿ ಇವತ್ತಿಲ್ಲದ ಅದಕ್ಕೆ ನಾವು ವಿರೋಧ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಆ ಗಂಡಾಂತರವನ್ನು ನಮ್ಮ ಪೀಳಿಗೆ ಅನುಭವಿಸಬೇಕಾಗ್ತದೆ. ಅದು ಅನುಭವಿಸ್ತದಂತ ಇಡೀ ಕಠೋರವಾಗಿ ನಾವಿರೋದು ಮಾತಾಡಬೇಕಾಗಿತ್ತು. ನಾವು ಎಲ್ಲಿನ ತನಕ ಎಚ್ಚರಿಸ್ಕೊಂಬಲ್ಲ, ನಾವು ಅವ್ರಿಗೆ ಎಲ್ಲಿನ ತನಕ ವಿರೋಧ ಮಾಡಲ್ಲ, ಅಲ್ಲಿನ ತನಕ ಇರೋದು ನಾವು ಮುಂದಿನ ಪೀಳಿಗೆ ಇರೋದು ನಾವು ಭೂಕ ಮಾಡದೇವನಂತ ನಾವು ಅಂದ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಆ ಬೇಡ ಜಂಗಮರು ಅಂತಂದ್ರೆ ಇಲ್ಲಿ ಮೂಲತಃ ಬೇಡ ಜಂಗಮರು ಇಲ್ಲ, ನಮ್ಮ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಅವ್ರಿ ಆಂಧ್ರ ಗಡಿ ಭಾಗ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಾಗಿರೋರು ಅವರು ಮಾಲ ಜಂಗಮರು ಅಂತ ಕರೆಸ್ಕೊಳ್ತಾರೆ. ಇಲ್ಲಿ ಅವ್ರು ಬಂದು ಬೇಡ ಜಂಗಮರು ಅಂತ ರಿಸರ್ವೇಷನ್ನು ಮತ್ತೆ ಅವರು ಎಸ್ ಸಿ ಎಸ್ ಟಿ ಬೇಕಾದಂಥ ಸೌಲತ್ ಕಡಿದು ಅವರನ್ನು ಸೆಡ್ಡೆ ಅಂತ ರೂಪಿಸಿ ಅವರದ್ರೊಳಗೆ ಬಂದು ಒಂದೇ ಒಂದಿನ ಭೀ ಅಂಬೇಡ್ಕರ್ ಫೋಟೋ ಪೂಜೆ ಮಾಡಲ್ಲ ಅಂತ ನಾನು ಅನ್ಕೊಳ್ತೀನಿ. ರಾಜ್ಯರೋಷವಾಗಿ ಹೇಳ್ತೀನಿ, ಅಂಬೇಡ್ಕರ್ ಏನಾರ ಅಂತ ಭೀ ಗುರುತಿರೋದು ಅವರಿಗಷ್ಟೇ, ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅವರಿಗೊಂದು ಅಧಿಕಾರ ಬೇಕಾಗಿದೆ. ಅದು ನಾವಿಲ್ಲದ 18% ಕೂತಾಗ ನಾವು ಅದು ಸಫಲ ಅಂದ್ರೆ ನಾವು ಕಾಮಯಾಬ್ ಮಾಡ್ಕೊಳ್ಬೇಕಾಗ್ತದ. ಅದು ಅದ್ರದ್ದು ಒಂದು ಇಂಟೆನ್ಸಿಗೋಸ್ಕರ ಅವ್ರು ಬರಲತ್ತಾರ. ಇನ್ನು ಈ ಸಂದರ್ಭದಲ್ಲಿ ಅಭಿ ಕಾಳೆ, ಸಂದೀಪ್ ಕಾಟೆ, ಧರ್ಮರಾಜ್ ವಾಗ್ರೆ, ಸುರೇಶ್ ವಾಗ್ರೆ, ಜಗನ್ನಾಥ್ ನಾವಲೆ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಹುಮನಾಬಾದ್.